லிங்கராஜ், லிங்கராஜ், லிங்கராஜ். எக்ஸ்கியூஸ் மீ சார், இதே சார் தாவ இஷ்ட ಬಂದ್ಬಿಟ್ಟಿದ್ದೀರಿ. ನಿಮ್ಮ ತಂದೆ ಮನೆಯಲ್ಲಿ ಇದ್ದಾರೇನೇ? ಇಲ್ಲ ಸರ್, ಅವರು ಎಸ್ಟೇಟ್ ಹೋಗಿದ್ದಾರೆ. ಓ, ನನಗೆ ದಿ ಲಾಸ್ಟ್ ಹೋಪ್ಸ್ ಹಾಳಾಗಿ ಹೋಯ್ತು, ಹಾಳಾಗಿ ಹೋಯ್ತು. ಸರ್, ನಮ್ಮ ತಂದೆಯವರಿಂದ ಏನಾಗಬೇಕಾಗಿತ್ತು ಹೇಳಿ ಸರ್, ಅದನ್ನ ನಾ ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಸಾಲ, ಪ್ರಮಾಣ ಮಾಡ್ತೀಯ ಹೇಳು. ಇದು ನಿನ್ನ ಕೈಯೆಲ್ಲ ಕಾಲು ಅಂತ ತಿಳ್ಕೊಂಡು ಕೇಳ್ತಾ ಇದ್ದೀನಿ ಲಿಂಗರಾಜ್, ಹೇಳು ಮಾಡ್ಕೊಡ್ತೀಯ? ಅಯ್ಯೋ, ಇದೆಲ್ಲ ಏನ್ ಸರ್? ಏನ್ ಹೇಳಿ ಲಿಂಗರಾಜ್, ನಮ್ಮ ಮಾಲಾ ಶ್ರೀಧರನ ಮದುವೆ ಆಗ್ಬೇಕು ಅಂತ ಒಂದೇ ಹಠ ಹಿಡಿದು ಕೂತು ಬಿಟ್ಟಿದ್ದಾಳೆ. ಆದ್ರೆ ಆ ವಂಶ ಎಷ್ಟೊಂದು ಹೊಲಸು ಅಂತ ಈಗ ನನಗೆ ಗೊತ್ತಾಯ್ತು. ಯಾವುದೋ ನಾಟಕದೋಳನ್ನು ಕಟ್ಕೊಂಡು ಆ ರಾಮರಾಯ ಮೂರತ್ತು ಅವಳ ಮನೇಲಿ ಕುಡಿದು ಬಿದ್ದಿರ್ತಾನಂತೆ. ಹೌದು ಲಿಂಗರಾಜ್, ಹೀಗೆ ಅಂತ ಗೊತ್ತಾದ್ಮೇಲೂ ಆ ಮನೆಗೆ ಹೆಣ್ಣನ್ನು ಹ್ಯಾಕೆ ಕೊಡ್ಲಿ? ಇದಕ್ಕೆ ನಮ್ಮಪ್ಪ ಏನ್ ಸರ್ ಮಾಡಕ್ಕಾಗತ್ತೆ? ಲಿಂಗರಾಜ್, ನಿಮ್ಮ ಮನೆತನದ ವಿಷಯನ ನಾಗಮ್ಮ ಆಗಾಗ್ಗೆ ಹೇಳ್ತಾನೆ ಇದ್ಲು. ನಾನು ದುಡುಕ್ಬಿಟ್ಟೆ ಕಣಯ್ಯ, ನಿನಗೆ ಮಾಲನ ಮೇಲೆ ಇರೋ ಪ್ರೇಮನ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಸಾಲದಕ್ಕೆ ನೀನೋ ಹುಡುಗಾಡದ ಆಟಗಳನ್ನ ಬೇರೆ ಆಡ್ತಾ ಇದ್ದೆ, ಅದೇ ಇಷ್ಟಕ್ಕೆಲ್ಲ ಕಾರಣ ಆಗೋಯ್ತು. ಲಿಂಗರಾಜ್, ಲಿಂಗರಾಜ್, ನಿನ್ನ ಬಾಳನ ಹಾಳು ಮಾಡಿದ್ ನಾನೇ ನಿನಗೆ ಬಾಳ ಕೊಡಬೇಕು ಅಂತ ಬಂದಿದ್ದೀನಿ. ನನ್ನ ಮೇಲೆ ದ್ವೇಷ ಇದ್ರೆ ಎಲ್ಲ ಮರೆತು ಬಿಡಪ್ಪ. ದ್ವೇಷ ಎಂತದ್ದು ಸರ್? ಸರ್, ನಾನೇನ್ ಮಾಡ್ಬೇಕು ಅಂತ ಹೇಳಿ ಸರ್, ಹೇಳೋದನ್ನ ಆರ್ಡರ್ ಮಾಡಿ ಸರ್, ಶಿರಸಾವಹಿಸಿ ನಡೀತೀನಿ. ಮಾಲನ್ನ ನೀನು ಮದುವೆ ಆಗ್ಬೇಕಪ್ಪ. ಏನ್ ಸರ್ ಹುಡುಗಾಡ್ತಾ ಇದ್ದೀರಿ? ಅವಳು ಶ್ರೀಧರ್ ಜೊತೆ. ಶ್ರೀಧರ್, ಶ್ರೀಧರ್, ಶ್ರೀಧರ್ ಬ್ಲಾಕ್ ರಾಸ್ಕಲ್ ಸ್ಕೌಂಡಲ್, ಅಯೋಗ್ಯನ ಹೆಸರು ನನ್ನ ಹತ್ರ ಎತ್ಬೇಡ. ಲಿಂಗರಾಜ್, ಮಾಲಾ ಎಷ್ಟೇ ಓದಿದ್ರು ಅವಳು ಇನ್ನೂ ನನ್ನ ಹತೋಟಿ ಮೀರಿಲ್ಲ. ನನಗ್ ಗೊತ್ತಾಗದಾಗೆ ಶ್ರೀಧರನ ಹತ್ರ ಹಿಂದೇನೋ ಏನೋ ಮಾತಾಡಿಲ್ಲ, ಮುಂದೇನೋ ಮಾತಾಡೋದಿಲ್ಲ. ನಿಮ್ ಮನೆತನದ ವಿಷಯ ನನಗ್ ಗೊತ್ತಿಲ್ವೇ ಸರ್? ನಿಮ್ ಮಾಲಾನ ನಾನು ಮದುವೆ ಆಗ್ತೀನಿ ಸರ್. ನೀನ್ ಒಪ್ಪಿದ್ರೆ ಏನಪ್ಪ, ನಿಮ್ ಫಾದರ್ ಒಪ್ಪಬೇಕಲ್ಲಯ್ಯ. ಆ ವಿಷಯ ನನಗ್ ಬಿಡಿ ಸರ್, ಫಾದರ್ನ ನಾನು ಒಪ್ಪಿಸ್ತೀನಿ. ಲಿಂಗರಾಜ್, ನನ್ನ ಮಾನ ಕಾಪಾಡ್ದ್ಯಪ್ಪ. ನಿನ್ನೂ ನಿಮ್ ತಂದೆನೋ ಕಾಡಿ ಬೇಡಿ ಆದ್ರೂ ಒಪ್ಪಿಸ್ತೀನಿ ಅನ್ನೋ ನಂಬಿಕೆ ಅವಳಿಗೆ. ಇದು ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ಕೊಂಡು ಬಂದಿದ್ದೀನಿ ನೋಡು. ನೋಡಿದ್ಯಾ ಲಿಂಗರಾಜ್, ನೀನೇನಾರು ಒಪ್ಪದೆ ಹೋಯ್ತು ಅಂತಂದ್ರೆ ಹೀಗಿಂದಿಗೆ ಶೂಟ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲಿ ನೋಡು ಪಿಸ್ತೂಲ್ ಬೇರೆ ತಂದೆ. ಎಷ್ಟು ಯೋಚನೆ ಮಾಡಿಬಿಟ್ಟಿದ್ದೀರಿ ಸರ್. ಡೋಂಟ್ ವರಿ ಸರ್, ಡೋಂಟ್ ವರಿ. ಕನ್ಗ್ರಾಚುಲೇಷನ್. ಓಹ್, ಲಗ್ನದ ಕೆಲಸ ತಲೆ ಮೇಲೆ ಬೇಕಾದಷ್ಟಿದೆ, ನಾನು ಬರ್ತೀನಿ. ಆಗ್ಲಿ ಸರ್, ಬಾಕಿ ವಿಷಯ ನನಗಿರಲಿ ಸರ್. ರೈಟ್ ರೈಟ್. ಇವತ್ತು ಶ್ರೀಧರ ಮೇಲೆ ಸೇಡ್ ತೀರಿಸ್ಕೊಂಡಾಗಾಯ್ತು. ರಿಯಲಿ ಐ ಆಮ್ ಲಕ್ಕಿ, ವೆರಿ ವೆರಿ ಲಕ್ಕಿ. ನನ್ನೆಲ್ಲಾ ಸರ್ಕಸ್ನ ಮುಗಿಸ್ಬಿಟ್ಟೆ ಬಾಲ, ಇನ್ನು ನೀನು ನಿನ್ನ ಯಕ್ಷನೇ ಆಟ ಆರಂಭಿಸ್ಬೇಕಷ್ಟೇ. ಹೌದು, ಎಲ್ಲಿ ಮದುವಣಿಗ? ಕೈನಲ್ಲಿ ಲಗ್ನ ಪತ್ರಿಕೆ ಇಟ್ಕೊಂಡು ಮಹಡಿ ಮೇಲೆ ಹೋಗಿದ್ದಾನೆ. ಬರ್ತೀನಿ. ಹುಷಾರು, ಹುಷಾರು, ಹುಷಾರು.